ಆತ್ಮೇರೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಮೊನ್ನೆ ಹುಣ್ಣಿಮೆಯ ರಾತ್ರಿ ಎಂದು ನಮ್ಮ ಆಶ್ರಮದ ಪಿರಾಮಿಡ್ ಧ್ಯಾನ ಮಂದಿರದೊಳಗೆ ಇಡೀ ರಾತ್ರಿ ಧ್ಯಾನದ ಸಾಧನೆ ಮಾಡ್ಕೋಬೇಕು ತಿಳ್ಕೊಂಡು ಅಮೀನುಗಢದಿಂದ ಮತ್ತು ಹುಣ್ಗುನ್ ತಾಲೂಕು ಹಲಕ್ ಹಡಗಲಿಯಿಂದ ಸುಮಾರು ಮೂವತ್ತೊಂದು ಜನ ಧ್ಯಾನ ಪ್ರೇಮಿಗಳು ಸಾಧಕರು ಸಾಧಕಿಯರು ಬಂದಿದ್ದರು ಅವರಿಗೆ ಹಾಗೆ ಧ್ಯಾನ ಮಾಡೋದಕ್ಕಿಂತ ಪಿರ್ಯಾಮಿಡ್ ಧ್ಯಾನ ಅಂದ್ರೇನು ಪಿರ್ಯಾಮಿಡ್ದೊಳಗೆ ಧ್ಯಾನ ಯಾಕೆ ಮಾಡಬೇಕು ಅನ್ನೋದ್ರ ಕುರಿತು ಸವಿಸ್ತಾರವಾಗಿ ಐವತ್ತೊಂದು ನಿಮಿಷಗಳ ಕಾಲ ನಾನು ಅವರಿಗೆ ಪ್ರವಚನ ನೀಡಿದೆ ಅದರ ವಿಡಿಯೋ ಅಪ್ಲೋಡ್ ಮಾಡಿದೆ ಆದರೆ ಆಮೇಲೆ ಗೊತ್ತಾಯಿತು ಎಲ್ಲರೂ ಫೋನ್ ಮಾಡಿ ಗುರುಗಳೇ ನಾಲ್ಕು ನಿಮಿಷಗಳಾದಮೇಲೆ ಆಡಿಯೋನೇ ಬಂದಿಲ್ಲ ಅಂತ ತಿಳ್ಕೊಂಡು ಆವಾಗ ನಾನು ಚೆಕ್ ಮಾಡಿದೆ ಆಮೇಲೆ ತಿಳಿತು ವಾಯ್ಸ್ ಕ್ಲಿಯರ್ ಬರಲಿ ವೀಡಿಯೋ ರೆಕಾರ್ಡಿಂಗ್ನವಾಗ ಅಂತ ತಿಳ್ಕೊಂಡು ನನ್ನ ಮಕ್ಕಳು ಒಂದು ಕಾಲರ್ ಡಿವೈಸ್ ಕೊಟ್ಟಿದ್ದಾರ ಎಲೆಕ್ಟ್ರಾನಿಕ್ ಡಿವೈಸ್ ಅದರ ಬ್ಯಾಟ್ರಿ ಪೂರಾ ಡೌನ್ ಆಗಿದ್ದರಿಂದ ನಾಲ್ಕು ನಿಮಿಷದ ನಂತರ ಬ್ಯಾಟ್ರಿ ಡೌನ್ ಆಗಿಬಿಟ್ಟದ ನಾನು ಹಾಗೆ ಫೋನ್ ಇದು ಪ್ರವಚನ ನೀಡ್ತಾ ಹೋಗಿದ್ದೀನಿ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ರೆಕಾರ್ಡಿಂಗ್ ಸರಿ ಆಗಿದೆ ಅಂತ ತಿಳ್ಕೊಂಡು ಆಮೇಲೆ ತಿಳಿಯಿತು ಬ್ಯಾಟ್ರಿ ಡೌನ್ ಆದ ಕಾರಣದಿಂದಾಗಿ ಅದು ಆಡಿಯೋ ಬಂದೇ ಇಲ್ಲ ಆ ಅಚಾತುರ್ಯ ಆಗಿದೆ ಸೊ ನಿಮಗೆಲ್ಲರಿಗೂ ಅಸಮಾಧಾನ ಆಗಿರಲಿಕ್ಕೆ ಸಾಕು ನನಗೂ ಕೂಡ ತುಂಬ ಬೇಜಾರಾಗಿದೆ ಸಹಜವಾಗಿ ಯಾಕಂದರೆ ಮಾಡಬೇಕು ಅಂತಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೂ ಕೂಡ ಆ ನಂತರ ಎದುರಿಗೆ ಸಾಧಕರಿದ್ದಾಗ ಮನಸ್ಸು ತುಂಬಿ ಮಾತಾಡೋದಕ್ಕೂ ವ್ಯತ್ಯಾಸ ಅನ್ನಿಸ್ತದೆ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಅದು ಪಿರಾಮಿಡ್ ಧ್ಯಾನ ಅಂದ್ರೇನು ಪಿರಾಮಿಡ್ನೊಳಗೆ ಯಾಕೆ ಧ್ಯಾನ ಮಾಡಬೇಕು ನಮ್ಮ ಪಿರಾಮಿಡ್ ಯಾವಾಗ ಸ್ಥಾಪನೆ ಆಯಿತು ಯಾಕೆ ಸ್ಥಾಪನೆ ಮಾಡಿದ್ವಿ ಇನ್ನೊಂದು ಡಿಟೇಲ್ ಮಾಹಿತಿ ಅನ್ನೋದ್ರಲ್ಲಿ ಕೊಟ್ಟಿದ್ದೆ ಅದು ನಮಗೂ ಕೂಡ ತುಂಬ ಬೇಜಾರಾಗಿದೆ ದಯವಿಟ್ಟು ಹ್ಞೂ ಒಳ್ಳೆಯದು ನಾನು ಇನ್ನೊಮ್ಮೆ ಅದನ್ನು ಮಾಡಿ ನಿಮಗೆ ಆ ಪಿರಾಮಿಡ್ ಧ್ಯಾನದ ಮಹತ್ವವನ್ನು ತಿಳಿಸುವಂಥ ಆಗ್ತೇನೆ ಶ್ರೀ ಗುರುದೇವ್ ಸುಖಿ ಭವ ಹ್ಞೂ ನನಗೂ ಗೊತ್ತಿರೋದೆ ಅದಂಥ ಈ ಅಜಾತುರ್ಯಕ್ಕೆ ನನಗೂ ಬೇಜಾರಾಗಿದೆ ಹ್ಞೂ ಶ್ರೀ ಗುರುದೇವ್